ನಾವು ಜನಾಭಿಪ್ರಾಯವನ್ನು ಸ್ವಾಗತಿಸ್ತೀವಿ ಫಲಿತಾಂಶ ಏನೇ ಬರಲಿ ಅದು ಜನರ ಫಲಿತಾಂಶ ಅಂತ ಸ್ವಾಗತಿಸ್ತೀವಿ ಕೆಲವರಿಗೆ ಒಂದು ಕಾಯಿಲೆ ಇದೆ ಫಲಿತಾಂಶ ಅವ್ರ ಪರ ಬಂದರೆ ಅದು ಬಿ ಜೆ ಪಿ ವಿರುದ್ಧ ಮೋದಿ ವಿರುದ್ಧ ಜನಾದೇಶ ಅಂತ ಹೇಳ್ತಾರೆ ಫಲಿತಾಂಶ ಅವ್ರ ವಿರುದ್ಧ ಆದರೆ ಇ ವಿ ಎಮ್ ಮೇಲೆ ಆರೋಪ ಮಾಡ್ತಾರೆ ಗೊತ್ತಿದ್ದು ಕೂಡ ಇ ವಿ ಎಮಿಗೆ ಯಾವುದೇ ನೆಟ್ ಕನೆಕ್ಷನ್ ಇರಲ್ಲ ಯಾರೂ ತಿರ್ಚೋಕ್ಕಾಗಲ್ಲ ಆದರೂ ಗೊತ್ತಿದ್ದು ಕೂಡ ಇ ವಿ ಎಮ್ ಮೇಲೆ ಗುಬ್ಬೆ ಕೂರಿಸುವಂಥ ಕೆಲಸ ಅದು ಪ್ರಜಾಪ್ರಭುತ್ವಕ್ಕೆ ಮಾಡ್ತಕ್ಕಂಥ ಅಪಮಾನ ಆಗುತ್ತೆ ಆ ಸಣ್ಣತನ ನಾವು ಮಾಡಲ್ಲ ಸೋಲಿರಲಿ ಗೆಲುವಿರಲಿ ಅದು ಜನರ ತೀರ್ಪು ಅಂತ ನಾವು ಸ್ವಾಗತಿಸ್ತೀವಿ ನಾವು ಚುನಾವಣೆಯಲ್ಲಿ ಗೆದ್ದು ಇದ್ದೀವಿ ಸೋತು ಇದ್ದೀವಿ ಲೋಕಸಭೆಯಲ್ಲಿ ಮುನ್ನೂರು ಮೂರು ಸ್ಥಾನ ತಗೊಂಡ್ವಿ ಗೆದ್ವಿ ವಿಧಾನಸಭಾ ಚುನಾವಣೆಯಲ್ಲಿ ಕೆಲವು ಕಡೆ ಗೆದ್ದಿದ್ದೀವಿ ಕೆಲವು ಕಡೆ ಸೋತಿದ್ದೀವಿ ಕಾರ್ಪೊರೇಷನಲ್ಲಿ ಗೆದ್ದಿರ್ತೀವಿ ಅಸೆಂಬ್ಲಿನಲ್ಲಿ ಸೋತಿರ್ತೀವಿ ಇದು ಸ್ವಾಭಾವಿಕವಾಗಿರೋದು ದೆಹಲಿನಲ್ಲೂ ಕೂಡ ದೆಹಲಿಯ ಮತದಾರರು ಭಿನ್ನ ಭಿನ್ನ ಫಲಿತಾಂಶವನ್ನು ಕೊಡ್ತಾ ಹೋಗಿದ್ದಾರೆ ಲೋಕಸಭೆಗೆ ಏಳು ಕೇಳು ಸ್ಥಾನವನ್ನು ಬಿ ಜೆ ಪಿ ಗೆಲ್ಲಿಸ್ತಾರೆ ಅಸೆಂಬ್ಲಿಗೆ ಆಪ್ ಗೆಲ್ಲಿಸ್ತಾರೆ ಕಾರ್ಪೊರೇಷನಿಗೆ ಮತ್ತೆ ಬಿ ಜೆ ಪಿ ಗೆಲ್ಲಿಸ್ತಾರೆ ಹಾಗಾಗಿ ಸಂದ ಒಂದೊಂದು ಲೀಡರ್ಶಿಪ್ಪು ಸ್ಥಳೀಯ ಸಮಸ್ಯೆಗಳು ಸ್ಥಳೀಯ ನಾಯಕತ್ವ ಅದನ್ನು ಆಧರಿಸಿ ಮತ ಹಾಕ್ತಾರೆ ಅಂತಕ್ಕಂಥದ್ದು ಇದರಿಂದ ಇದರಿಂದ ಸ್ಪಷ್ಟ ಆಗುತ್ತೆ ಜನರ ತೀರ್ಪು ಏನೇ ಇದ್ದರೂ ಕೂಡ ಅದನ್ನು ನಾವು ಸ್ವಾಗತಿಸ್ತೀವಿ ಗೌರವಿಸ್ತೀವಿ ನಮ್ಮದು ವಿರೋಚಿತ ಹೋರಾಟ ಅಸಹಾಯಕತೆಯ ಶರಣಾಗತಿಯಲ್ಲ ಕಾಂಗ್ರೆಸ್ ಶೂನ್ಯ ಸಂಪಾದನೆಗಿಳಿದಿದೆ ದೀರ್ಘ ವರ್ಷಗಳ ಕಾಲ ಆಡಳಿತ ನಡೆಸಿದಂಥ ಕಾಂಗ್ರೆಸ್ಸು ನಮ್ಮದು ಬಹಳ ದೊಡ್ಡ ಪರಂಪರೆ ಇದೆ ಅಂತ ಹೇಳ್ಕೊಳ್ತಕ್ಕಂಥ ಕಾಂಗ್ರೆಸ್ಸು ಶೂನ್ಯ ಸಂಪಾದನೆಗೆ ಇಳಿದಿರ್ತಕ್ಕಂಥದ್ದು ಅವಸಾನದ ಸ್ಥಿತಿಗೆ ದೆಹಲಿಯಲ್ಲಿ ಕಾಂಗ್ರೆಸ್ ತಲುಪಿದೆ ಅನ್ನೋದಕ್ಕೆ ಒಂದು ಸಾಕ್ಷಿಯಾಗಿದೆ ಇನ್ನಾದರೂ ಕೂಡ ಅವರು ಟೀಕೆಯನ್ನೇ ಉದ್ಯೋಗ ಮಾಡ್ಕೊಳ್ಳೋದನ್ನು ಬಿಟ್ಟು ರಚನಾತ್ಮಕ ಚಟುವಟಿಕೆಗಳಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಂಡ್ರೆ